ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿ ಬಂದಿಯಾಗಿ ತಿಂಗಳು ಸಮೀಪಿಸ್ತಾ ಇದೆ ಅಭಿಮಾನಿಗಳು ತಂಡೋಪತಂಡವಾಗಿ ತಮ್ಮ ನೆಚ್ಚಿನ ಹೀರೋವನ್ನು ನೋಡೋದಕ್ಕೆ ಜೈಲಿನ ಹತ್ತಿರ ಬರ್ತಿದ್ದಾರೆ ಆದರೆ ಈವರೆಗೂ ದರ್ಶನ್ ಜೊತೆ ಇದ್ದಂತಹ ಅತ್ಯಾಪ್ತರು ಯಾರು ಈ ಪ್ರಕರಣ ಆದಾಗಿನಿಂದ ಕಾಣಿಸಿಕೊಳ್ತಾ ಇಲ್ಲ ಪ್ರಕರಣದ ಬಗ್ಗೆ ಮಾತನಾಡೋದಿರಲಿ ಸಾರ್ವಜನಿಕವಾಗಿಯೂ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಅದರಲ್ಲೂ ದರ್ಶನ್ ತನ್ನ ಮಗ ಅಂತ ಕರೆದುಕೊಂಡಿದ್ದ ಸುಮಲತಾ ಹಾಗೆ ಅಣ್ಣ ಅಂತ ಕರೀತಿದ್ದ ಅಭಿಷೇಕ್ ಅಂಬರೀಷ್ ಅವರು ಗಾಢ ಮೌನಕ್ಕೆ ಶರಣಾಗಿದ್ದಾರೆ ಹಾಗಾದರೆ ಸುಮಲತಾ ದರ್ಶನ್ ನಡುವೆ ಎಲ್ಲವೂ ಸರಿ ಇಲ್ವಾ ಎಲ್ಲರೂ ದರ್ಶನ್ರನ್ನ ದೂರ ಮಾಡಿದ್ರ ಈ ರೀತಿಯಾದಂತಹ ಪ್ರಶ್ನೆಗಳು ಎದ್ದಿದೆ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುಮಲತಾ ಹಾಗೆ ದರ್ಶನ್ ಅಮ್ಮ ಮಗನ ವಿಚಾರ ಇವರನ್ನ ಅವರು ಮಗ ಅಂತ ಹೇಳಿದ್ರು ಅವರನ್ನು ಇವರು ಅಮ್ಮ ಅಂತ ಕರೆದಿದ್ರು ಒಂದು ದಶಕದಿಂದಲೂ ಕರ್ನಾಟಕದ ಚಿತ್ರರಂಗ ಹಾಗೆ ರಾಜಕೀಯದಲ್ಲಿ ಈ ಒಂದು ಸಂಬಂಧ ಭಾರೀ ಸುದ್ದಿಯಾಗಿತ್ತು ಮಂಡ್ಯದ ಜನತೆ ಸಹ ಈ ಒಂದು ಸಂಬಂಧವನ್ನು ಬಹಳ ರೋಮಾಂಚನದಿಂದ ಕಂಡಿದ್ದರು ಅದೇ ರೀತಿಯಾಗಿ ಆಶೀರ್ವಾದವನ್ನು ಸಹ ಮಾಡಿದರು ಆದರೆ ಆ ಒಂದು ಬಾಂಧವ್ಯವೇ ಈಗ ಬೇರೆ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಇನ್ನು ಇತ್ತೀಚೆಗೆ ಕಾಟೇರ ಸಿನಿಮಾ ಸಕ್ಸಸ್ ಮೀಟ್ನಲ್ಲಿ ಸುಮಲತಾ ಅವರ ಪರವಾಗಿ ವೇದಿಕೆ ಮೇಲೆ ಮಾತನಾಡಿದ ದರ್ಶನ್ ಸುಮಲತಾ ತನ್ನ ಅಮ್ಮ ಅಂತ ಹೇಳಿದರು ಅಲ್ಲದೆ ಸುಮಲತಾ ಅಮ್ಮ ಅವರು ಬಾವಿಗೆ ಬೀಳು ಅಂತ ಹೇಳಿದ್ರು ಸಹ ಬೀಳ್ತೀನಿ ಅನ್ನುವ ಮಾತುಗಳನ್ನು ಹೇಳಿದರು ಸುಮಲತಾ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಅಲ್ಲದೆ ತಮ್ಮನಂತೆ ನೋಡ್ತಿದ್ದ ಅಭಿ ಮದುವೆಯ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಯಶ್ ಜೊತೆಗೆ ಕುಣಿದು ಕುಪ್ಪಳಿಸಿದರು ಆದರೆ ಈಗ ದರ್ಶನ್ ಅವರ ಟೈಮ್ ಕೆಟ್ಟಿದೆ ಅವತ್ತು ಸಂಸದೆ ಆಗಿದ್ದ ದರ್ಶನ್ ಅವರ ತಾಯಿ ಅಂದರೆ ಸುಮಲತಾ ಅವರು ಈಗ ಮಾಜಿ ಸಂಸದೆ ಆಗಿದ್ದಾರೆ ಸದ್ಯ ಅವರು ಬೇರೊಂದು ರಾಜಕಾರಣದ ಪಾತ್ರದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಮಗ ಮಾತ್ರ ಈಗ ಕೊಲೆ ಪ್ರಕರಣದಲ್ಲಿ ಸುದ್ದಿ ಆಗಿದ್ದಾರೆ ಕೇವಲ ಎರಡು ತಿಂಗಳಲ್ಲಿ ಎಲ್ಲವೂ ಬದಲಾಗಿ ಹೋಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂದಿಯಾಗಿ ಈಗ ಜೈಲು ಪಾಲಾಗಿದ್ರೂ ಸಹ ಒಂದು ತಿಂಗಳಾಗ್ತಾ ಬಂದರೂ ಸಹ ದರ್ಶನರನ್ನು ನೋಡೋದಕ್ಕೆ ಸುಮಲತಾ ಅವರು ಬಂದಿಲ್ಲ ತನ್ನ ದತ್ತು ಮಗ ಅಲ್ಲ ಹಿರಿಯ ಮಗ ಅಂತ ಹೇಳಿದ್ದ ಸುಮಲತಾ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ ಈ ಒಂದು ಪ್ರಕರಣದ ಬಗ್ಗೆ ಈ ರೀತಿಯಾಗಿ ಮೌನ ಕಾಪಾಡಿಕೊಂಡಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಬಂಧನದ ನಂತರದಲ್ಲಿ ನಟ ದರ್ಶನ್ ಕುರಿತಾಗಿ ಚಿತ್ರರಂಗದ ಹಲವರು ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಟಿ ರಮ್ಯಾ ರಚಿತಾರಾಮ್ ಸುದೀಪ್ ಉಪೇಂದ್ರ ಸೇರಿದಂತೆ ಚಿತ್ರರಂಗದ ಹಲವರು ಹಲವು ಸ್ಟಾರ್ಗಳು ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ರಾಜಕಾರಣಿಗಳು ಸಹ ಬೇರೆ ಬೇರೆ ಹೇಳಿಕೆಯನ್ನು ನೀಡಿದ್ದಾರೆ ದರ್ಶನ್ ಕುರಿತಾಗಿ ವಿರೋಧದ ಮಾತುಗಳು ಕೇಳಿಬಂದಿದೆ ಇನ್ನು ದರ್ಶನ್ ಇರುವಂತಹ ಜೈಲಿನ ಬಳಿಯಂತೂ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ ಅದರಲ್ಲೂ ಅಂಗವಿಕಲರೂ ಸೇರಿದಂತೆ ಭಾರೀ ಸಂಖ್ಯೆಯ ಅಭಿಮಾನಿಗಳು ದೂರ ದೂರದಿಂದ ಬರ್ತಿದ್ದಾರೆ ಆದರೆ ದರ್ಶನ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಸುಮಲತಾ ಅವರು ಇನ್ನೂ ಬಂದಿಲ್ಲ ಪ್ರಕರಣದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ನಿಂತಿದ್ದಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೆ ದರ್ಶನ್ ಅವರ ಬೆಂಬಲವನ್ನು ಪಡೆದಿದ್ದರು ಚಿತ್ರೀಕರಣದ ತಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆಯೂ ಸುಮಾರು ಇಪ್ಪತ್ತು ದಿನಗಳ ಕಾಲ ಸುಮಲತಾ ಅವರ ಜೊತೆಗೆ ಪ್ರಚಾರವನ್ನು ಮಾಡಿದರು ಅವರನ್ನು ಗೆಲ್ಲಿಸೋದರಲ್ಲಿ ದರ್ಶನ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು ದರ್ಶನ್ ಅವರ ಆಪ್ತರ ಬಳಗವೇನು ಸಣ್ಣದೇನಲ್ಲ ಅವರ ಅಭಿಮಾನಿಗಳ ಬಳಗದಷ್ಟೇ ಆಪ್ತರ ಬಳಗವೂ ಸಹ ದೊಡ್ಡದಾಗಿದೆ ಆದರೆ ಇದೀಗ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ದರ್ಶನ್ ಆ ಒಂದು ಆರೋಪವನ್ನು ಹೊತ್ತು ಜೈಲು ಸೇರ್ತಿದ್ದ ಹಾಗೆ ಅತ್ಯಾಪ್ತ ವಲಯದಲ್ಲಿ ಯಾರೊಬ್ಬರು ಕೂಡ ತುಟಿ ಬಿಚ್ಚ್ತಾ ಇಲ್ಲ ಸದ್ಯದ ಮಟ್ಟಿಗೆ ದರ್ಶನವರನ್ನು ಹತ್ತಿರದಿಂದ ನೋಡಿದಂತಹ ಕೆಲವೇ ಕೆಲವು ಮಂದಿ ಅಲ್ಲೊಬ್ರು ಇಲ್ಲೊಬ್ರು ಅನ್ನುವಂತಹ ಸೆಲೆಬ್ರಿಟಿಗಳು ಮಾತ್ರ ಮಾತನಾಡುತ್ತಿರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಮುಂದೆ ಬಂದು ಮಾತನಾಡ್ತಿದ್ದಾರೆ ಆದರೆ ಅವರ ಜೊತೆಯಲ್ಲಿ ಹೆಚ್ಚಿನದಾಗಿ ಕಾಣಿಸಿಕೊಳ್ತಿದ್ದ ಎರಡು ಪಿಲ್ಲರ್ಗಳು ಮಾತ್ರ ಕಾಣಿಸಿಕೊಳ್ಳದೆ ಇರೋದು ಮಾತ್ರ ವಿಶೇಷ ಇನ್ನು ನಟ ಅವರು ಸುಮಲತಾ ಅವರನ್ನು ಮದರ್ ಇಂಡಿಯಾ ಅಂತ ಕರೀತಾರೆ ಅವರೇ ನಮ್ಮ ಎರಡನೇ ತಾಯಿ ಅಂತ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಸುಮಲತಾ ಅವರು ಸಹ ಇವನೇ ನಮ್ಮ ಹಿರಿಮಗ ಅಂತಲೂ ಹೇಳಿಕೊಂಡಿದ್ದರು ಆದರೆ ಈ ಪ್ರಕರಣದ ಬಳಿಕ ಸುಮಲತಾ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೂ ತುಟಿ ಬಿಚ್ಚಿಲ್ಲ ಅದೇ ರೀತಿಯಾಗಿ ದರ್ಶನ್ ಅವರ ಹಿಂದೆ ಅಣ್ಣ ಅಣ್ಣ ಅಂತ ತಿರುಗ್ತಾ ಇದ್ದ ನಟ ಅಭಿಷೇಕ್ ಅಂಬರೀಷ್ ಸಹ ಮೌನಕ್ಕೆ ಜಾರಿದ್ದಾರೆ ಸಿನಿಮಾ ಸೇರಿ ಏನೇ ಕಾರ್ಯಕ್ರಮ ಇದ್ದರೂ ದರ್ಶನ್ ಜೊತೆಯಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದರು ದರ್ಶನ್ ಜೊತೆಯಲ್ಲಿ ನಿಲ್ತಾ ಇದ್ರು ಆದರೆ ಈಗ ಅಂಬರೀಷ್ ಅವರ ಪುತ್ರ ಅಣ್ಣನ ಬಗ್ಗೆ ಮಾತನಾಡೋದಕ್ಕೆ ಹಿಂದೆ ಇಟ್ಟು ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ನಟ ದರ್ಶನ್ ಹಾಗೆ ಯಶವರು ಸುಮಲತಾ ಪರವಾಗಿ ಬಿರುಸಿನ ಪ್ರಚಾರವನ್ನು ನಡೆಸಿದ್ರು ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರು ಜೆ ಡಿ ಎಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದರು ಅವರ ವಿರುದ್ಧವಾಗಿ ಪಕ್ಷೇತರವಾಗಿ ಸುಮಲತಾ ಅವರು ಸ್ಪರ್ಧಿಸಿದರು ಬಿ ಜೆ ಪಿ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿತ್ತು ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿರಲಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಪರ ಚುನಾವಣಾ ಪ್ರಚಾರ ನಡೆಸುವುದರಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದು ನಟ ದರ್ಶನ್ ಹಾಗೆ ಯಶ್ ಸುಮಲತಾ ಅವರ ಗೆಲುವಿಗೆ ದರ್ಶನ್ ಅವರು ಹಾಗೆ ಯಶ್ ಅವರು ಪ್ರಮುಖ ಕಾರಣ ಆಗಿದ್ದರು ಆದರೆ ಈಗ ದರ್ಶನ್ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಈ ಬಗ್ಗೆ ಯಾರೂ ಮಾತನಾಡೋದಕ್ಕೆ ಮುಂದೆ ಬರ್ತಿಲ್ಲ ಪ್ರಕರಣದತ್ತ ಸುಳಿತಾನೂ ಇಲ್ಲ ಇದು ಭಾರೀ ಕುತೂಹಲವನ್ನು ಮೂಡಿಸಿದೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದರೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ